ನಿಮ್ಮವರೆಗೆ ಮತ್ತೆ ಸ್ವಾಗತ. ನಾವು ದುಶ್ಮನಿ ಅವ್ರ ದೋಸ್ತಿ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮ ಜೊತೆಗೆ ಅತ್ಯಂತ ಹಿರಿಯ ನಾಯಕರು ಸಂಸದೆ ಪುಟ್ಟುಗಳಾದಂಥ ಬಸವರಾಜ ಹೊರಟ್ಟಿದ್ದಾರೆ. ಹೊರಟ್ಟಿರು ಕರೆಕ್ಟ್ ಸ್ವಾಗತ. ಈ ನಿಮಗೆ ದೋಸ್ತಿ ದುಶ್ಮನಿ ಅನ್ನೋವಂಥದ್ದು ಒಂದು ರೀತಿ ಹಳೆಯ ಗಾದೆ ಆಗೋಬಿಟ್ಟಿದೆ. ಜೆ ಡಿ ಎಸ್ನವರು ಈ ದೋಸ್ತಿ ದುಶ್ಮನಿ ಮಾಡಿ 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 ಇಲ್ಲಿಗೆ ಬಂದು ನಿಂತಿದ್ರೆ, ಆದರೆ ಇನ್ನೂ ಹೊಸ ದೋಸ್ತಿ ಹುಡ್ಕೊಂಬಿಟ್ರಲ್ಲ ಅಂತ ಬಿ ಜೆ ಪಿ ಸಾವ ಸಾಕಪ್ಪ ಅಂತ ಹೋದೋದು. ಇವತ್ತು ಅಶೋಕ್ ನಿಮ್ಮ ವ್ಯಾನ್ ಹತ್ತಿದ್ದಾರೆ, ಪ್ರಚಾರ ಮಾಡಿದ್ದಾರೆ ನಮ್ಮ ಕ್ಯಾಂಡಿಡೇಟ್ ಅನಿತ ಕುಮಾರಸ್ವಾಮಿ ಅಂತ. ಹೆಂಗೆ ನಂಬೋದು ಅಂತ ಒಂದು ಅರ್ಥ ಆಗ್ತಿಲ್ಲ ನಮಗೆ. ಒಂದು ರೀತಿ ದಿಗಿಲು ಹುಡ್ಸಂಗ್ಬಿಟ್ಟಿದ್ರು. ನಂಬಕ್ಕೆ ಏನಿದೆ ಇದರಲ್ಲಿ, ಅವರು ಒಟ್ಟಾರೆ ಕಾಂಗ್ರೆಸ್ನವ್ರು ನಮ್ಮ ಸಹೋದರಿಯರನ್ನ ಸೋಲಿಸಿದ ಸಾಕು ಅಂತ ಇವ್ರ ಬಗ್ಗೆ ಎಲ್ಲರೂ ಪ್ರೀತಿ ಜಾಸ್ತಿ ಆಗಿ ಮಾಡಿದ್ದಾರೆ. ಮತ್ತೇನಿಲ್ಲ, ಇವಾಗ ಯಾರ ಜೊತೆ ಬೇಕೋ ಕೂಡ್ಕೋತೀರಿ, ಕೂಡ್ಕೊಳ್ಳೋದ ಪ್ರಶ್ನೆ ಅಲ್ಲ. ಈಗ ನಾವು ಕ್ಯಾಂಡಿಡೇಟ್ ಹಾಕಿವಿ, ಕೂಡ್ಕೊಳ್ಳೋ ಪ್ರಶ್ನೆ ಏನು ಬಂತು? ಒಟ್ಟು ಕಾಂಗ್ರೆಸ್ನವ್ರ ಒಂದು 100 ದಿವಸ ನೋಡಿ ನೋಡಿ ಸುಸ್ತಾಗಿ ಜನ. ಯಡಿಯೂರಪ್ಪ ಜೊತೆ ಹೂವಿನ ಹಾಕೋಕೆ ರೆಡಿ ಅಲ್ಲಿ, ಅಲ್ಲ ಅಶೋಕನ ಜೊತೆ ವ್ಯಾನ್ ಹೋಗ್ತಾರೆ, ನಾಳೆ ಮತ್ತೆ ತೃತೀಯ ರಂಗ ಅಂತೀರಿ. ಅಲ್ಲ, ನಾಳೆ ನೋಡಿ ಇದೆಲ್ಲ ಆದ್ಮೇಲೆ ಅಶೋಕ್ ನೋಡ ನೀವು ನಂಬೇಡ್ರಿ, ಅವ್ರು ಬರ್ತೇನೆ ನಾಳೆ ತೃತೀಯ ರಂಗ ಅಂತ ಹೊಡ್ತಾರೆ. ಆಮೇಲೆ ನೀವು ಬಸ್ಸು ಮಿಸ್ಸು ಆಮೇಲೆ ಸೀಟು ಇಲ್ಲ ಆಮೇಲೆ. ಅಲ್ಲ, ತೃತೀಯ ರಂಗದಾಗ ಅವರು ಸೇರಿ ಏನು ಮಾಡೋರು ನೀವು? ತೃತೀಯ ರಂಗದಾಗ ಅವರು ಸೇರಿ ಏನು ಮಾಡಿ? ನೀವು ಈಗಿನ ಕಾಲಕ್ಕೆ ಬರೇ ಜಾತಿ ಜಾತಿ ಮಾತಾಡಬೇಡ್ರಿ. ಚರ್ಚೆ ಬರ್ ನೀವೇ ಶುರು ಮಾಡಿದ್ರಿ. ಈಗ ಆಗ್ಲೇ ಒಂದು ಮಾತಾಡಿದ್ವಿ ಎಲ್ಲ ಪಕ್ಷದಲ್ಲಿ. ನೀವು ಬರೋದಕ್ಕಿಂತ ಮುಂಚೆ ಅವ್ರು ಮಾತಾಡಿದೆ, ಯಾವತ್ತು ಜೆ ಡಿ ಎಸ್ ಬಿ ಜೆ ಪಿ ಆ ಕಡೆ ಶರದ್ ಯಾದವ್ ಬಂದು ನಾವೆಲ್ಲರೂ ಎಲ್ಲ ಒಂದ್ ಕಡೆ ಜನತಾ ಪರಿವಾರದಿಂದ ಸಿಡಿದೋದು ಅಂತವ್ರು. ಅಲ್ಲ, ಈಗ ನಿಮ್ ಅವ್ರು ಬಹಳ ಆತ್ಮೀಯ ಪ್ರೀತಿಯ ನಾಯಕ ಜೆ ಎಚ್ ಪಟೇಲ್ ಏನ್ ಹೇಳಿದ್ರು, ಕಾಂಗ್ರೆಸ್ ಒಂದ್ ರೀತಿ ಇದು ಏನು ಕ್ಯಾನ್ಸರ್ ಬಿಜೆಪಿ ಏಡ್ಸ್ ಅಂತ ಹೇಳಿದ್ರು. ಮತ್ತೆ ನೀವು ಎಲ್ಲ ಎರಡು ಕಾಯಿಲೆ ಹಚ್ಚೋಕೆ ರೆಡಿ ಇದ್ರೆ ಈಗ ಕಾಲ ಬದಲಾಗಿದೆ, ಅವಕ್ಕೆಲ್ಲ ಔಷಧ ಸಿಕ್ಕಿದೆ. ಈಗ ಔಷಧ ಎಲ್ಲ ಸಿಕ್ಕಿದೆ. ಈಗ ನಿಮ್ ಜೊತೆ ಸೇರಕ್ಕೆ ಅವ್ರಿಗೆ ಏನಿಲ್ಲ ಔಷಧ ಇದೆ ಅಂತ. ಸೊ ಬಹುತೇಕ ಆ ಸಂದರ್ಭಕ್ಕೆ ಔಷಧ ಇಟ್ಕೊಂಡು ಬಹುತೇಕ ಸೇರ್ತಾರೆ. ಅಲ್ಲ ಅಲ್ಲ, ಸರ್ ಇಡೀ ಈ ಮುಂದೆ ಬರ್ತಕ್ಕಂಥ ಥರ್ಡ್ ಫ್ರಂಟ್ ಆಗ್ಬೋದು ಅಥವಾ ಫೋರ್ತ್ ಫ್ರಂಟ್ ಆಗ್ಬೋದು, ಎಲ್ಲವೂ ಎಲ್ಲ ಒಂದು ಕಡೆ ಎನ್ ಡಿ ಎ ಥರ್ಡ್ ಫ್ರಂಟ್ ಇವೆಲ್ಲವೂ ಎಗೇನೆಸ್ಟ್ ಕಾಂಗ್ರೆಸ್ಗೆ. ನಾವೆಲ್ಲ ಕನ್ಸಾಲಿಡೇಟ್ ಆಗಿ ಮುಂದಿನ ದಿನದಲ್ಲಿ ನಾವು ಈ ದೇಶದ ಪರಿಸ್ಥಿತಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತು ಕಳೆದ 10 ವರ್ಷದಿಂದ ದೇಶನ ಯಾವ ರೀತಿ ಗಂಡಾಂತರಕ್ಕೆ ತೊಗೊಂಡೋಗಿ ಕಾಂಗ್ರೆಸ್ ಅವರು ಇಟ್ಟಿದ್ದಾರೆ ಅನ್ನೋದು ಎಲ್ಲ ಮರ್ತಿದ್ದಾರೆ. ಹೊರಟಿ ಅವ್ರ ಪಕ್ಷದೊಗಿದ್ದು ಸರ್ ಅವೆಲ್ಲ ಮರ್ತುಬಿಟ್ಟಿದ್ದಾರೆ. ಸಾಮಾನ್ಯ ರೈತನ ಪರಿಸ್ಥಿತಿ, ಸಾಮಾನ್ಯ ಜನತೆಯ ಪರಿಸ್ಥಿತಿನ ಮನಸ್ಸಲ್ಲಿ ಇಟ್ಕೊಂಡು ಇವತ್ತು ನಾವೆಲ್ಲ ಒಂದ್ ಕಡೆ ಒಟ್ಟಾಗಿ ಹೋಗ್ಬೇಕಾಗುವಂತ ಪರಿಸ್ಥಿತಿ ಹೊರಟಿವ್ರೆ. ಈಗ ಮೋದಿ ಪ್ರೈಮ್ ಮಿನಿಸ್ಟರ್ ಅಂತ ಬಿಂಬಿಸ್ತಾರೆ. ನೀವು ಹೇಳೋ ಪ್ರಕಾರ ಕಾಂಗ್ರೆಸ್ ಸೋಲಿಸಬೇಕು, ಕಾಂಗ್ರೆಸ್ ಅಧಿಕಾರದಿಂದ ಕೆಳಗಿಳಿಸ್ಬೇಕಂತ ಹೊರಟಾಗ ಮೋದಿ ಅವ್ರನ್ನ ಒಪ್ಕೋತೀರ ನೀವು? ಅದು ಇನ್ನೂ ಬಹಳ ಅರ್ಲಿ ಆತ್ ನಿಮ್ದು. ಅಲ್ಲ, ಮುಂದಿನ ಪರಿಸ್ಥಿತಿಗಳು ಏನಕ್ಕ ಹೇಳಕ್ ಬರೋದಿಲ್ಲ. ಇವತ್ತು ನಾ ಏನಂತಂದ್ರೆ, ಇವತ್ತಿನ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಭ್ರಮಣ ನಿರಸನ ಮಾಡಿದಂತ ಪರಿಸ್ಥಿತಿಯಲ್ಲಿ ಆಡಳಿತ ನೋಡಿ, ನೀವು ಹೇಳ್ತೀನಿ, ನೀವು ಆನೆಸ್ಟ್ ಆಗಿ ಮಾತಾಡಿ. ನೀವು ಕಳೆದ 100 ದಿವಸಗಳಿಂದ ನಮ್ಮ ರಾಜ್ಯದಲ್ಲಿ ಸರ್ಕಾರ ಐತೆ ಅಂತ ಅನಿಸುತ್ತೆ ನಿಮಗೆ? ಹೇಳಿ, ಸರ್ಕಾರ ಐತೆ ಏನಾದ್ರೂ ಅನಿಸ್ತಿದೇನು? ಬರೇ ಟೀಕೆ ಅವ್ರ ನೀವು ಅಪೋಸಿಷನ್ ಪಾರ್ಟಿ ಹೇಳ್ತಾ ಇದ್ದೀನಿ. ನಾವಲ್ಲ, ಜನರ ಭಾವನೆಗಳನ್ನ ಹೇಳ್ತೀನಿ. ಈಗ ಜನರ ಭಾವನೆಗಳನ್ನ ಹೇಳ್ತೀನಿ. ನೀವು ಆನೆಸ್ಟ್ ಆಗಿ ಹೇಳಿ, ಈ ಕರ್ನಾಟಕದಲ್ಲಿ ಸರ್ಕಾರ ಐತೆ ಅನ್ನೋದು ನನಗಂತೂ ಅನಿಸಲ್ದು. ಇಲ್ಲ ಇಲ್ಲ ಸಿದ್ದರಾಮಯ್ಯ, ಇಲ್ಲೇನಾಗಿದೆ ಹೊರಟಿಯವರೇ, ಸರ್ಕಾರ ಅಂದ್ರೆ ಇಲ್ಲಿ ಸರ್ಕಾರ ಅಲ್ಲ ಸರ್, ಮುಖ್ಯಮಂತ್ರಿ ಮತ್ತೆ ಕ್ಯಾಬಿನೆಟ್. ಇಲ್ಲಿ ಕ್ಯಾಬಿನೆಟ್ ಇಲ್ಲವೇ ಇಲ್ಲ, ಎಲ್ಲವೂ ಮುಖ್ಯಮಂತ್ರಿ ತೀರ್ಮಾನ. ಎಲ್ಲವೂ ಮುಖ್ಯಮಂತ್ರಿ. ಈ ದೋಸ್ತಿ ದುಶ್ಮನಿಗಳ ಮಧ್ಯೆ ಅಸೂಯೆ ಮಾತು. 100 ಡೇಸ್ ಅನ್ನ ಇವತ್ತು ಸಿದ್ದರಾಮಯ್ಯನವರ ಮುಖ್ಯಮಂತ್ರಿತ್ವದಲ್ಲಿ ಸರ್ಕಾರ ಪೂರ್ಣಗೊಳಿಸಿದೆ. ಒಂದು ಒಳ್ಳೆ ಮಾತಾಡಬೇಕು. ಈಗ ಅಶ್ವಥ್ ನಾರಾಯಣ್ ಬ್ರದರ್ ಎಜುಕೇಟೆಡ್, ಹಾಗೇನೆ ಹೊರಟ್ಟಿ ಬ್ರದರ್ ಅಷ್ಟೇ. ಅಲ್ಲ ಅಲ್ಲ, ನಾನು ಹೇಳೋದೇನ್ ಗೊತ್ತಾ, ಇವರಿಬ್ರು ಅಲ್ಲ ಟೀಚರ್ಗಳು, ಒಂದ್ ಒಳ್ಳೆ ಮಾತು ಇವತ್ತು ಆಡ್ಬೇಕು ಎಲ್ಲ ಸಂದರ್ಭದಲ್ಲಿ. ರಾಜಕಾರಣನೇ ಮಾಡಿದ್ರೆ ಸಿದ್ದರಾಮಯ್ಯ, ಸಿದ್ದರಾಮಯ್ಯನವ್ರ ಬಗ್ಗೆ ನನಗಿಂತ ಚೆನ್ನಾಗಿ ಹೊರಟ್ಟಿ ಅವ್ರಿಗೆ ಗೊತ್ತು. ಹಳೆ ದೋಸ್ತರು ಅವರು ನಮಗೆ ಸರ್ಕಾರ ನೋಡಿ ಲಕ್ಷ್ಮಣ್, ಸರ್ಕಾರ ಒಳ್ಳೆ ಕೆಲಸ ಎಲ್ಲವೂ ಮುಖ್ಯಮಂತ್ರಿ ಸಾರಥ್ಯ ಹೌದು, ಮನೆ ಯಜಮಾನನೇ ಎಲ್ಲವನ್ನು ಕ್ಯಾಬಿನೆಟ್ ಅಂದ್ರೆ ಇವ್ರ ತರ ಮುಖ್ಯಮಂತ್ರಿ ವಿರುದ್ಧ ಸಿಡಿದೇಳೋದು, ಮುಖ್ಯಮಂತ್ರಿ ವಿರುದ್ಧ ಭಿನ್ನಮಟ ಮಾಡತಕ್ಕಂಥದ್ದಲ್ಲ ಕ್ಯಾಬಿನೆಟ್. ಕಾಂಗ್ರೆಸ್ ನ ಕ್ಯಾಬಿನೆಟ್ ಅತ್ಯಂತ ಒಗ್ಗಟ್ಟಿನಿಂದ ಈಗ ಸಿಡಿದು ಹೋಗುದು ಬಿಡುದು ಇನ್ನೊಂದ್ ಸ್ವಲ್ಪ ತಡೀರಿ. ಒಂದು ಪ್ರಶ್ನೆ ಇದೆ ಏನಂದ್ರೆ, ಈ ದುಶ್ಮನಿ ಆದಂತವ್ರು ದೋಸ್ತಿಗಳಾಗಕ್ಕೆ ಬಹುತೇಕ ಸಿದ್ದರಾಮಯ್ಯ ಕಾರಣ ಅಂತ ಒಂದು ಪ್ರಶ್ನೆ. ಯಾಕಂತಂದ್ರೆ ಅವ್ರು ಬಹಳ ರಾಜಕೀಯ ಚಾಣಾಕ್ಷತನ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ತಮ್ಮನ್ನ ಚುನಾವಣೆ ನಿಲ್ಲಿಸುವಂತದ್ರ ಮೂಲಕನೇ ಬಹುತೇಕ ಎಲ್ಲ ದುಶ್ಮನಿಗಳು ದೋಸ್ತಿ ಆಗ್ತಾ ಇದಾರೆ ಅಂತ ಒಂದು ಮಾತು ಕೊಡೋದು. ಬಹುತೇಕ ಬೇರೆ ಯಾರಾದ್ರೂ ಕ್ಯಾಂಡಿಡೇಟ್ ಆಗಿದ್ರೆ ಇಷ್ಟೊಂದು ದುಶ್ಮನಿಗಳು ದೋಸ್ತಿಗಳು ಆಗ್ತಿರಲಿಲ್ಲ ಅನ್ಸುತ್ತೆ.
ಡಿ ಕೆ ಸುರೇಶ್ ಬದಲಿಗೆ ಎಕ್ಸ್ ವೈ ಜೆಡ್ ಯಾರೋ ಒಬ್ಬ ಕ್ಯಾಂಡಿಡೇಟ್ ಆಗಿದ್ರೆ ಇಷ್ಟು ಪ್ರಮಾಣದ ದುಶ್ಮನಿಗಳು ಒಂದಾಗ್ತಿರ್ಲಿಲ್ಲ. ಅಲ್ಲ ದುಶ್ಮನಿಗಳು ಅಷ್ಟೇ ಅಲ್ಲ, ಇಷ್ಟು ತಲೆ ಕೆಡಿಸ್ಕೊತಿಲ್ಲ ಯಾಕಂದ್ರೆ ರಾಷ್ಟ್ರೀಯ ಪಕ್ಷ ಬಿಜೆಪಿ ಅವ್ರು ಬಹಳ ಸೀರಿಯಸ್ ನಮ್ಮ ಪ್ರಾದೇಶಿಕ ಪಕ್ಷ ಒಂದು ಜೆಡಿಎಸ್ ವಾಟ್ಎವರ್, ಈಗ ನಾವ್ ಎದುರಿಸ್ತಕ್ಕಂಥದ್ದು ಯಾರು ಲಕ್ಷ್ಮಣ್? ನಾನು ಡಿ ಕೆ ಶಿ ತುಂಬಾ ಚಿಕ್ಕವರು, ಈಗ ಮಾಜಿ ಪ್ರಧಾನಿಗಳಾದಂತ ಸನ್ಮಾನ್ಯ ದೇವೇಗೌಡರ ನೇತೃತ್ವದಲ್ಲಿರ್ತಕ್ಕಂಥ ಜೆಡಿಎಸ್ ಪಕ್ಷ ನಮ್ಮ ಭಾಗದಲ್ಲಿ ಪ್ರಬಲವಾಗಿದೆ. ಅದೇ ರೀತಿ ಇನ್ನೊಬ್ಬ ರಾಜ್ಯಾಧ್ಯಕ್ಷರಾದಂತ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ಆ ಭಾಗದಲ್ಲಿ ಪಕ್ಷ ಪ್ರಬಲವಾಗಿದೆ. ಇವತ್ತು ನಮ್ಮ ಕಣದಲ್ಲಿರ್ತಕ್ಕಂಥವ್ರು ಅವರ ಧರ್ಮಪತ್ನಿಯವರು ಶ್ರೀಮತಿ ಅನಿತಾ ಕುಮಾರಸ್ವಾಮಿ ಅವರು. ಈ ಒಂದು ಸವಾಲನ್ನು ನಾವು ಭೇದಿಸಬೇಕಾದ್ರೆ ಶ್ರೀಮತಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಮತ್ತು ನಮ್ಮ ಪ್ರಧಾನಿಗಳು ನಮ್ಮ ಮುಖ್ಯಮಂತ್ರಿಗಳು ನಮ್ಮ ನಟ್ಟಿದ್ದಾರೆ. ನನ್ನ ಡಿ ಕೆ ಶಿವಕುಮಾರ್ ವ್ಯಕ್ತಿಗತ ಪ್ರತಿಷ್ಠೆ ಅಲ್ಲ ಇಲ್ಲಿ ಮುಖ್ಯ. ಇವತ್ತು ಸುರೇಶ್ ಅವರನ್ನ ಇಷ್ಟು ಜಗಳ ಆಡಿದ್ರು ಮುಗಿಸಬೇಕು, ಅವರೊಬ್ಬ ಭಯೋತ್ಪಾದಕ, ಪಕ್ಷ ಹಾಳು ಮಾಡಿದ್ರು. ಈಗ ಲಕ್ಷ್ಮಣದ ರಿಯಾಲಿಟಿ, ಒಂದ್ ಅಣ್ಣ ತಮ್ಮಂದ್ರ ನಡುವೆ ಜಗಳ ಆಗುತ್ತೆ, ಒಂದ್ ಮನೆ ಅಂದ್ರೆ ಜಗಳ ಆಗುತ್ತೆ, ಭಿನ್ನಾಭಿಪ್ರಾಯಗಳಿಗೆ ಏನ್ ಕಾರಣ? ಕೆಲವು ಇಶ್ಯೂಸ್ ಇರ್ತದೆ, ಇಶ್ಯೂಸ್ ಎಲ್ಲ ಬಗೆಹರಿದೋಗಿದೆ. ದಿನ ಮಾತಾಡೋಣ, ಅದೆಲ್ಲ ಪ್ರಶ್ನೆ. ನಾನು ಹೇಳ್ತಿದ್ದೀನಿ, ನನಗೆ ಇವತ್ತು ಡಿ ಕೆ ಶಿವಕುಮಾರ್ ಕಾಣ್ತಾ ಇಲ್ಲ. ನನಗೆ ಕಾಣ್ತಾ ಇರ್ತಕ್ಕಂಥದ್ದು ಅಲ್ಲ, ನನಗೆ ಕಾಣ್ತಾ ಇರ್ತಕ್ಕಂಥದ್ದು ನಾನು ಯಾಕೆ, ಸುರೇಶ್ ಅವರು ನಮ್ಮ ಅಭ್ಯರ್ಥಿ ಆಗಿದ್ದಾರೆ, ಅವ್ರು ನಮಗೇನ್ ಮಾಡಿಲ್ಲ, ಅವ್ರು ನಮಗೇನ್ ಮಾಡಿಲ್ಲ. ಈಗ ನಮ್ಮನ್ನ ಯಾರು ಗೌರವ, ಈಗ ಒಂದು ಸಂದರ್ಭದಲ್ಲಿ ನಮ್ಮನ್ನ ಹರ್ಟ್ ಮಾಡಿದಾಗ ಅವರು ಆ ರೀತಿ ನಡ್ಕೊಳ್ಳೋದಕ್ಕೆ ಯಾರು ಕಾರಣ? ಡಿ ಕೆ ಶಿವಕುಮಾರ್ ವರ್ಸಸ್ ಎಚ್ ಡಿ ಕುಮಾರಸ್ವಾಮಿ ಅಂತಲೇ ಇದೆ ಅಲ್ಲಿ ಸುರೇಶ್ ಸುಮ್ಮನೆ. ಈಗ ಅವರು ಆ ರೀತಿ ನಡ್ಕೊಂಡಾಗ ಯಾರಾದ್ರೂ ಹಿರಿಯರು ಮಧ್ಯಸ್ಥಿಕೆ ವಹಿಸಿ ಸಾಲು ಮಾಡಬಹುದಾಗಿತ್ತು, ಅಥವಾ ಹಿಂದೆ ಇರತಕ್ಕಂತ ಅನುಯಾಯಿಗಳು. ಇವತ್ತು ನನ್ನ ಅವರ ಜಗಳದಿಂದ ಎಷ್ಟು ಜನಕ್ಕೆ ರಾಜಕೀಯವಾಗಿ ಅನ್ಯಾಯವಾಗಿದೆ? ಇವತ್ತು ಯಾರೇ ಇರಬಹುದು, ಈ ಒಂದು ಸಂದರ್ಭ ಯಾರಿಗೆ ಬೇಕಾದ್ರೂ ಸೃಷ್ಟಿಯಾಗಬಹುದು. ಇವತ್ತು ಸನ್ಮಾನ್ಯ ಅಶೋಕ್ ಅವರು ಒಬ್ಬ ಮಾಜಿ ಉಪಮುಖ್ಯಮಂತ್ರಿಗಳು, ಅವರು ಬಂದು ಪ್ರಚಾರ ಮಾಡುವಂತ ಸಂದರ್ಭದಲ್ಲಿ ನಾನು ಡಿ ಕೆ ಶಿವಕುಮಾರ್ ಅಂತ ಹೇಳಿದ್ರೆ ನನ್ನ ಪಕ್ಷಕ್ಕೆ ನ್ಯಾಯ ಕೊಡಕ್ಕಾಗತ್ತಾ? ನನ್ನ ಧರ್ಮ, ಇವತ್ತು ನನ್ನ ಧರ್ಮ ಅವರಿಗೆ ನೈತಿಕ ಬೆಂಬಲವನ್ನ ತುಂಬಿ ಅವರನ್ನ ಮುನ್ನಡೆಸ್ತಕ್ಕಂತ ಡಿ ಕೆ ಶಿವಕುಮಾರ್ ಇರ್ಬೋದು, ಇನ್ನೊಬ್ರು ಇರ್ಬೋದು, ಸುರೇಶ್ ನಮ್ಮ ಕ್ಯಾಂಡಿಡೇಟ್. ಅಶೋತ್ ನೋಡರೆ, ನಿಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೂಡ ಈ ಒಂದು ಮೈತ್ರಿಗೆ ಅಥವಾ ಒಪ್ಪಂದಕ್ಕೋ ಅಥವಾ ಬದಲಾದ ರಾಜಕೀಯ, ಇವತ್ತು ನಮಗಲ್ಲಿ ಎಂ ಎಲ್ ಸಿ ಗೆ ಅವರು ಸಪೋರ್ಟ್ ಮಾಡ್ತಾ ಇದಾರೆ ಸರ್, ಪ್ರಾಮಾಣಿಕ ಸರ್ಕಾರವನ್ನು ವಿರೋಧ ಮಾಡ್ಕೊಂಡು ಬಂದಂತರು ಕೊನೆಗಳಿಗೆ ನಾವು ಹೊಂದಾಣಿಕೆ ಮಾಡ್ಕೊಂಡ್ರೆ ಭಿನ್ನಾಭಿಪ್ರಾಯಗಳು ಬೇರೆ, ದ್ವೇಷ ಬೇರೆ. ನನಗೂ ಶಿವಕುಮಾರ್ ದ್ವೇಷ, ಏನು ದ್ವೇಷ? ಮಾತುಗಳಿಗೆ ಶ್ರೀನಿವಾಸ ಪ್ರಶ್ನೆ ಇನ್ನೂ ಟೈಮ್ ಇದೆ, ಮತ್ತಷ್ಟು ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಇನ್ನೊಂದು ಬ್ರೇಕ್.